ಲಕ್ಷ ಉದ್ಯೋಗ ಸೃಷ್ಟಿ ಮಾಡಿ ನಮ್ಮ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದರು. ಯಾಕಂದ್ರೆ ಇವ್ರ ಕಡೆ ಮಾಡ್ಲಿಕ್ಕೆ ಸಾಧ್ಯ, ಈಗಿದ್ದಂಥ ಉದ್ಯೋಗಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದಾವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಕೊಡ್ತೀನಿ ಅಂತ ಹೇಳಿದರು, ಆದರೆ ಬಹುಮತ ಅವ್ರದ್ದಾಗಲಿಲ್ಲ. ಇವತ್ತು ಅದು ಮಾಡಬೇಕಾದ ಕೆಲಸ ನಮ್ಮ ಮೋದಿ ಅವರದು. ಇದ್ರ ಬಗ್ಗೆ ಏನು ಮಾತಾಡಲಿಲ್ಲ, ಇಲ್ಲಿವರೆಗೆ ಮಾತಾಡಿವಿಲ್ಲ. ಇಲ್ಲ ಕೇವಲ ಏನಪ್ಪ ಅಂತಂದರೆ ಮಾತಾಡೋಂಥದ್ದೇನು ಅಂತಂದ್ರೆ ಹಿಂದಿನ ಭಾಷಣ ಅದ, ಆದರೆ ಹಿಂದಿನಕ್ಕಿಂತಲೂ ಸ್ವಲ್ಪ ಮೃದುವಾಗಿದೆ. ಯಾಕಂದ್ರೆ ಇಲ್ಲೇ ಎನ್ ಡಿ ಎ ಸರ್ಕಾರ ಅದ, ಬಿ ಜೆ ಪಿ ಸರ್ಕಾರ ಇಲ್ಲ. ಎನ್ ಡಿ ಎ ನೆಲಗಟ್ಟಿನ ಮೇಲೆ ಮೋದಿಯವರು ಸರ್ಕಾರ ನಡೆಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ಪರ ತುಷ್ಟೀಕರಣ ಮಾಡುತ್ತಿರುವಂಥ ನಾಯ್ಡು ಅವರಿದ್ದಾರೆ, ಅವ್ರ ಮೇಲೆ ಆರೋಪಗಳಿದ್ದಾವೆ, ಮುಸ್ಲಿಂ ಪರ ತುಷ್ಟೀಕರಣ ಮಾಡ್ತಾರಪ್ಪ ಅಂತಾರೆ. ಜೊತೆಗೆ ಸಮಾಜವಾದಿ ನಮ್ಮ ನಿತೀಶ್ ಕುಮಾರ್ ಅವರಿದ್ದಾರೆ, ಇವರ ಒಂದು ಹೆಗಲ ಮೇಲೆ ಇವತ್ತು ನಮ್ಮ ಮೋದಿಯವರು ಕುಳಿತುಕೊಂಡಾರ. ಅಲ್ಲಿನ ಮುಂದೆ ಪಕ್ಷ ಹೊಡಿತಾರೋ, ಅವ್ರನ್ನ ತೆಗೆದು ಹೊಳ್ತಾರೋ, 272 ಶಾರ್ ಅವರೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ 108 ಏನಪ್ಪ ಅಂದ್ರೆ ಮಾತುಗಳು ಕೇಳಿ ಬರ್ತಾಯಿದ್ರು. ಅದ್ರಲ್ಲಿ ಏನಾಗ್ತದೋ ಆಗಲಿ, ಆ ಮಾತು ಬೇರೆ. ಯಾಕಂದರೆ ಈಗ ಆಲ್ರೆಡಿ ಅವ್ರು ಸಪೋರ್ಟ್ ಮಾಡಿದ್ದಾರೆ, ಇನ್ನು ಮುಂದಿನ 6 ತನಕ ಈ ಒಂದು ಗೌರ್ಮೆಂಟ್ಗೆ ಯಾವ ಧಕ್ಕೆ ಇಲ್ಲ, ಅದರಲ್ಲಿ 2 ಮಾತಿಲ್ಲ. ಇನ್ನು ತಮ್ಮ ತಮ್ಮ ಪಕ್ಷಗಳನ್ನು ಉಳಿಸ್ಕೊಳ್ಳೋದು ನಾಯ್ಡು ಅವರಿಗೆ ಮತ್ತು ನಿತೀಶ್ ಕುಮಾರ್ ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದರೆ ಹಿಂದಿನ ಇತಿಹಾಸ ನೋಡಿದಾಗ ಬಿ ಜೆ ಪಿದು ಅಥವಾ ನಮ್ಮ ಮೋದಿ ಅವರದು ಈ ಒಂದು ಆಡಳಿತ ನೋಡಿ ಪಕ್ಷವನ್ನು ಒಡೆದು ಹೇಗಾದರೂ ಮಾಡಿ ಸರ್ಕಾರ ರಚಿಸೋದು ನಾವು ನೋಡ್ತಾ ಬಂದಿದ್ದೀವಿ. ಮಹಾರಾಷ್ಟ್ರದಲ್ಲೂ ಆಗಿದೆ, ಕರ್ನಾಟಕದಲ್ಲೂ ಆಗಿದೆ, ಗೋವಾದಲ್ಲೂ ಆಗಿದೆ, ಸಾಕಷ್ಟು ಪ್ರದೇಶಗಳಲ್ಲಿ ನೋಡೋದು ಹೋಗಿಬಿಟ್ಟು ಅಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಅವ್ರು ಈ 272 ಒಂದು ಪ್ರಬಲವಾದಂಥ ಒಂದು ಸಂಖ್ಯೆ, ಅದು ಮ್ಯಾಜಿಕ್ ಫಿಗರ್, ಅದನ್ನು ಪಡ್ಕೋಬೇಕಾಗಿದೆ. ಅದಕ್ಕಾಗಿ ಈ ಎರಡೂ ಪಕ್ಷಗಳು ಮಾಡಿದ್ರು, ಯಾರು ಹಾಜರು ಪಡಬೇಕಾಗಿಲ್ಲ. ಬೇಡ, ಅದರಲ್ಲಿ ಪೂರಾ ಎರಡೂ ಪಕ್ಷಗಳನ್ನು ತಮ್ಮಲ್ಲಿ ಮರ್ಜ್ ಮಾಡಿದ್ರು, ಮಾಡಿಕೊಂಡ್ರು, ಯಾರು ಕೆಲಸಿತವಾಗಿಲ್ಲ. ಯಾಕಂದರೆ ಅಧಿಕಾರ ಕೈಲ್ಲದ ಅದೇನೂ ಇರಲಿ, ಆದರೆ ಈಗ ಮುಂಬರುವ ಚುನಾವಣೆಗಳು ಮತ್ತೆ ನಮ್ಮ ಹೊಸ ಚುನಾವಣೆ ಅಂತ ನೀವು ಅನ್ಬೋದು, ಏನಿಲ್ಲ. ಈಗ ರಾಜ್ಯದ ಚುನಾವಣೆ ಮಹಾರಾಷ್ಟ್ರದಾಗಿರ್ಬೋದು, ಹರಿಯಾಣದಾಗಿರ್ಬೋದು, ಅದರಲ್ಲಿ ಜಾರ್ಖಂಡ, ಈ ಒಂದು 3 ತಿಂಗಳಲ್ಲಿ ಆಗುವಂಥ ಚುನಾವಣೆಗಳು, ಈ ಒಂದು ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಾಗಿರ್ಬೋದು, ಜೊತೆಗೆ ನಮ್ಮ ಹರಿಯಾಣದಲ್ಲಾಗಿರ್ಬೋದು, ಜಾರ್ಖಂಡದಲ್ಲಾಗಿರ್ಬೋದು, ಇದು ಮಹಾರಾಷ್ಟ್ರ ಅಂತ ದೊಡ್ಡ ಸ್ಟೇಟ ನಿಮಗೆ ಗೊತ್ತದೆ. ಅಲ್ಲಿ ಏನಪ್ಪ ಅಂತಂದ್ರೆ ಅಧಿಕಾರ ಪಡೆದ್ರೆ ಸುಲಭದ ಕೆಲಸ ಅಲ್ಲ. ಯಾಕಪ್ಪ ಅಂತಂದ್ರೆ ದೂಡದ ಜೊತೆಗೆ ಇವತ್ತಲ್ಲೇ ಏನಾಗಿದೆಪ್ಪ ಅಂದ್ರೆ ನಮ್ಮ ರಾಹುಲ್ ಗಾಂಧಿ ಅವ್ರದ್ದು, ಜೊತೆಗೆ ಪವಾರ್ ಅವ್ರದ್ದು, ಅವ್ರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷ ಉದ್ಧವ್ ಠಾಕ್ರೆ ಅವರು, ಈ ಸಂಘಟನೆ ಇವತ್ತು ಜಬರ್ದಸ್ತ್ ಆಗಿದೆ. ಅವರಲ್ಲೇ ಸಿಂಧಿ ಅವರು ಸಹಿತ ಈ ಸಲ ಶಿವಸೇನೆಗೆ ಮತ್ತೆ ಮರಳಿ ಬರುವಂಥ ಸಾಧ್ಯತೆಗಳು ಇದ್ದಾವೆ ಅಂತ ಕೇಳಿ ಬರ್ತಾ ಇದ್ದಾವೆ. ಯಾಕಪ್ಪ ಅಂತಂದ್ರೆ ಈ ಒಟ್ಟು ಅದುಪ ಅಂತಂದ್ರೆ ಮಹಾರಾಷ್ಟ್ರದಲ್ಲೇ ಒಟ್ಟಿಗೆ ಹೋರಾಟ ಮಾಡಿದ್ರೆ ಮಹಾ ವಿಕಾಸ ಗಾಡಿ ಮೂಲಕ ಅಲ್ಲಿ ಬಿ ಜೆ ಪಿ ಗೆಲ್ಲುವಂಥ ಅವಕಾಶಗಳು ಭಾಳಷ್ಟು ಕಡಿಮೆ ಇದಾವೆ ಅಂತ. ಹೀಗಾಗಿ ಅಲ್ಲಿಯ ಸ್ವತಃ ಬಿ ಜೆ ಪಿಯ ನಾಯಕರು, ಲೋಕಲ್ ನಾಯಕರು ಮೋದಿ ಅವರನ್ನು ಕಳಿಸಬೇಡ್ರಿ ಪ್ರಚಾರಕ್ಕೆ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ಭಾಳ ಶಾಕಿಂಗ್ ನ್ಯೂಸ್. ಯಾಕಂದ್ರೆ ಇಲ್ಲಿವರೆಗೆ ಕೇವಲ ಮೋದಿಯ ಮುಖದಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯದ ಅಂತೇಳಿ ಎಲ್ಲ ಬಿ ಜೆ ಪಿಗರು ಮಾತಾಡ್ತಾ ಇದ್ರು. ಅದು ಈ 3 ಸ್ಟೇಟ್ಗಳಲ್ಲೇ ದಯವಿಟ್ಟು ನೀವು ಮೋದಿಯವ್ರನ್ನ ಕಳಿಸ್ಬೇಡ್ರಿ ಅನ್ನುವಂಥದ್ದು. ಯಾಕಂದರೆ ಎಲ್ಲೆಲ್ಲಿ ಮೋದಿಯವರು ಈ 3 ಸ್ಟೇಟ್ಗಳು ಪ್ರಚಾರ ಮಾಡಿದಾರೋ ಅಲ್ಲೆಲ್ಲ ಸೋತು ಹೋಗಿದೆ ಬಿ ಜೆ ಪಿ ಅನ್ನುವಂಥ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಹೀಗಾಗಿ ಈ ಸಲ ಏನಾದರೂ ಈ ಒಂದು ರಾಜ್ಯದ ಚುನಾವಣೆಗಳಲ್ಲೇ ಮತ್ತೊಮ್ಮೆ ಬಂದರೆ, ಲೋಕಸಭೆಯಲ್ಲಿ ಆದಂಥ ರಿಸಲ್ಟ್ ರಿಪೀಟ್ ಆದರೆ ಮಹಾರಾಷ್ಟ್ರದಲ್ಲೇ ನಿಶ್ಚಿತವಾಗಿಯೂ ಮಹಾ ವಿಕಾಸ ಗಾಡಿ ಸರ್ಕಾರ ಆಗ್ತದೆ. ಬಿ ಜೆ ಪಿ ಮತ್ತು ಅದ್ರ ಜೊತೆಗೆ ಅಜಿತ್ ಪವಾರ್ ಅವರು, ಅಜಿತ್ ಪವಾರ್ ಜೊತೆಗೆ ಬರ್ಬೋದು ಇಷ್ಟರೊಳಗೆ, ಅವ್ರು ಹೇಳಿಕ್ಕೆ ಸಾಧ್ಯವಿಲ್ಲ, ಅವ್ರು ಗೌರ್ಮೆಂಟ್ ಆಗುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಮತ್ತೆ ಮೋದಿ ಅವರು ಹೊರಗೆ ಹೋಗುವಂಥದ್ದು ಅಥವಾ ಬಿ ಜೆ ಪಿ ಹೊರಗೆ ನೋಡುವಂಥ ಪ್ರಸಂಗ ಬರ್ತದೆ ಅಂದರೆ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಇದು ನಿಜವಾಗಿಯೂ ಶಾಕಿಂಗ್ ನ್ಯೂಸ್ ಫಾರ್ ಮಿಸ್ಟರ್ ಪಿ ಎಂ ಮತ್ತು ಅದ್ರ ಜೊತೆಗೆ ಶಾರ್ ಅವರು. ಅದಕ್ಕಾಗಿ ಏನು ಮಾಡಬೇಕು ಅನ್ನೋದು ಚಿಂತೆ ಶುರು ಆಗಿಬಿಟ್ಟದ ಮೋದಿ ಅವರಿಗೆ. ಯಾಕಂದರೆ ಈ 3 ರಾಜ್ಯಗಳಿಗೆ ಏನಪ್ಪ ಅಂದ್ರೆ ಲಿಟ್ಮಸ್ ಟೆಸ್ಟ್ ಇದ್ದಂಗೆ, ಇದ್ರಾಗ ಗೆಲ್ಲಲೇಬೇಕಂಥದ್ದು. ಎಷ್ಟು ಮಟ್ಟಿಗೆ ಅದಪ್ಪ ಇವರ ಕೀರ್ತಿ ಅಂತೇಳಿ. ಯಾಕಂದರೆ ಇತ್ತೀಚೆಗೆ ಅವರ ಹೆಸರು ಬಹಳಷ್ಟು ಡೌನ್ಲೋಡ್ ಆಗಿಬಿಟ್ಟದ, ಡೌನ್ ಆಗಿಬಿಟ್ಟದ, ಕೆಳಗೆ ಹೋಗಿಬಿಟ್ಟದ. ಹೀಗಾಗಿ ಅವರನ್ನು ನಮ್ಮ ಪ್ರಚಾರಕ್ಕೆ ಕಳಿಸ್ಬೇಡ್ರಿ ಅಂತೇಳಿ ಅಲ್ಲಿ ಲೋಕಲ್ ನಾಯಕರು ಕೇಳ್ಕೊಳ್ತಾ ಇದ್ದಾರೆ. ಈಗೆಲ್ಲ ಒತ್ತಡ ಬರ್ತಾ ಇದ್ದಾವೆ ಬಿ ಜೆ ಪಿಯಲ್ಲ, ಇವರಲ್ಲಿ ಬೇಕಾಗಿಲ್ಲ ಅನ್ನುವಂಥ ಮಾತುಗಳನ್ನು. ಇದರಿಂದಾಗಿ ಈ ಮಹಾರಾಷ್ಟ್ರ ಮತ್ತು ಅದರ ನಂತರ ಬರುವಂಥ ಹರಿಯಾಣ ಮತ್ತು ಜಾರ್ಖಂಡ, ಈ 3 ಸಪೋಸ್ ಮತ್ತು ಇದು ಸಲನು. ಯಾಕಂದರೆ ಅವ್ರು ಮೋದಿ ಅವರ ಸುಲಭ ಏನು ಸರಿಯೋದಿಲ್ಲ, ನಿಮಗೆ ಗೊತ್ತಿದ್ದ ವಿಷಯ ಇದೆ. ಯಾಕಂದರೆ ಆರ್ಗನೈಸರ್ ಪತ್ರಿಕೆ ಸ್ಪಷ್ಟವಾಗಿ ಮೋದಿ ಅವ್ರಿಗೆ ಹೇಳಿತ್ತು, ಮೆಸೇಜ್ ಕೊಟ್ಟಿತ್ತು ಆರ್ಗನೈಸರ್. ನಿಮಗೆ ಗೊತ್ತದ ಮೌತ್ ಪೀಸ್ ಆಫ್ ದ RSS, ಸ್ಪಷ್ಟವಾಗಿ RSS ಅಭಿಪ್ರಾಯ ಆಗಿತ್ತು. ನೀವು ಒಬ್ಬರೇ ಬೆಳೆಯಲಿಕ್ಕೆ ಹೋಗ್ಬೇಡ್ರಿ, ಪ್ರತಿಯೊಂದು ರಾಜ್ಯದಲ್ಲಿ ಅಲ್ಲಿ ನಾಯಕರನ್ನು ತೆಗೆದುಕೊಂಡು ನೀವು ಚುನಾವಣೆ ನಿಯಂತ್ರಿಸ್ರಿ ಅಂತ. ಅದು ಇವ್ರೇನು ಮಾಡಿದ್ರು ಆ ಸಂದರ್ಭದಲ್ಲಿ,
ಅವ್ರನ್ನ ಉಪಯೋಗ ಮಾಡಿಕೊಂಡ್ರು. ಇವತ್ತು ಶಿವರಾಜ್ ಸಿಂಗ್ ಚೌಹಾನ್ರಾಗಿರ್ಬೋದು, ಜೊತೆಗೆ ವಸುಂಧರಾಜ ಸಿಂಧೆ ಆಗಿರ್ಬೋದು, ರಮಣ್ ಸಿಂಗ್ರವರಾಗಿರ್ಬೋದು, ಇನ್ನುಳಿದ ಅನೇಕ ಅಲ್ಲಿಯ ಲೋಕಲ್ ನಾಯಕರನ್ನು ತೆಗೆದುಕೊಂಡು ಅದರಿಂದ ಲೀಡರ್ಶಿಪ್ ತಮ್ಮದ